Ябыз, ябыз! ಯಾವಸ ನೋಡಿ ಹಣ್ಣಿ ವ್ಯಾಪಾರ ಮಾಡಿ 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 ನನಗಂತೂ ಸಾಕ್ ನೋಡಿ ಅಲ್ರಿ ಅವನವನ ನಾವು 50 ರೂಪಾಯಿ ಕೊಟ್ಟ ಹಣ ತಂದ್ರ ಈ ಮಂದಿ 20 ರೂಪಾಯಿ ಖರೀದಿ ಮಾಡ್ತಾರ. ಹಿಂಗಾದ್ರೆ ನಮ್ಮಂತ ಬಡವರು ಹೆಂಗ್ ವ್ಯಾಪಾರ ಮಾಡುದು ಅಂತೀನಿ. ಈ ವ್ಯಾಪಾರ ಮಾಡಿ 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 ನನಗರ ಸಾಕಾಗಿ ಹೋಗ್ಬಿಟ್ಟೈತಿ. ಹಿಂಗಂತೀರಿ ನಾವು ಈ ಹರೇ ಹುಡುಗರು ವ್ಯಾಪಾರ ಮಾಡಕ್ ಬರ್ತಾರ. ನಿನ್ ಎಷ್ಟು ರೇಟ್ ಹಣ್ಣಿನ ಬುಟ್ಟಿನ ರೇಟ್ ಎಷ್ಟು ನೀನ್ ಹಣ್ಣಿನ ಬುಟ್ಟಿನ ರೇಟ್ ಅಂತ ಕೇಳ್ತಾರ. ಒಂದೇ ಕೇಳಿದ್ರಲ್ರಿ ಪೂರಾನ ಕೇಳಕ್ ಬರ್ತಾರ ಅವನವನ. ಅದಕ್ಕ ಸಾಕ್ ಸಾಕ ಹೋಗ್ಬಿಟ್ಟಿದ್ದೆ. ಹೆಂಗಾರ ಮಾಡಿದ್ರು ಅವನವನ ಇದು ಹಣ್ಣಿನ ವ್ಯಾಪಾರ ಮಾಡೋ ನಮಗೇನ್ ತಪ್ಪಿದ್ದಲ್ಲ. ನಿನಗೇನ ಭಂಗ 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 ದರ್ಶನ್ ಅವ್ರ ಫ್ಯಾನ್ ಏನ್ ಅವರಲ್ಲ ಅದ್ರ ಜೊತೆ ನನ್ನ ಫ್ಯಾನ್ ಬಂದಾರ ಇಲ್ಲಿ ದಾರಿ ಮಾಡಿ ಹೋಗೋ ಹುಡುಗ ಮೊದಲು ಮರ್ಯಾದೆ ಕೊಡ್ತೇನೆ. ಕಣ್ಣು ಹಾಕಿ ಬಿಟ್ಟೆ ಆದ್ರೆ ಅವನವನ ಆರು ಮುಟ್ಟಿ ತಪ್ಪಲಿಲ್ಲ. ಈ ಗೌಡ್ರ ಹುಡುಗ ಶ್ರೀಕಾಂತ್ ಬಿಟ್ಟಿದ್ ಯಾವ ಉಳ್ದಿಲ್ಲ. ಏನಾಗ್ತಿಳ್ಕೋಬೇಡ ನಾಟಕ ನಾಟಕ ನೀವು ದಿನ ಮಾಡ್ತೀರ. ನಾವು ವರ್ಷಕ್ಕೆ ಮನ್ಸಲಾರ ಮಾಡೋರ್ದ ಹಿಂಗಿರ್ಬೇಕಾದ್ರೆ ನಿಮ್ ದಿನ ಮಾಡೋರ್ದು ಇನ್ನೂ ಎಷ್ಟು ಚಂದ ಇರಬಾರ್ದು. ಏನ್ ಯಬಸ್ಲಿ ನಮ್ಮ ಮನೆಯವರು ಕುಂತಾರ ಯಬಸ್ ಯಬಸ್ ಅಂದ್ರೆ ನನ್ನ ಮುಂಜಾನೆ ಹೇಳಿ ನಂದು ಯಬಸ್ ಅರಬಿಯಾದರೆ ನಾನು ನಿನ್ನ ಬೌಡಿ ಎಲಿಯಾಗಿ ಕ್ಯಾ
ಏನಂತ ಗೊತ್ತೇನ, ಪ್ರತಿ ವರ್ಷದಂತೆ ಈ ವರ್ಷ ಅವರ ಮನೆಯಾಗ ಒಬ್ರು ಬಂದಿಲ್ಲ, ಅದಕ್ಕೆ ನಾಟಕ ಚಂದ ಮಾಡಾಕತ್ತಾನ. ಅದಕ್ಕೆ ಈ ಸಲ ನಿನಗ ಕೊಬ್ಬರಿ ಭಂಡಾರ ಕೊಟ್ಟು ತರಿಸಿವನು. ಏನ್ ನೂಗೈತಿ ಹೋಗ್ತಾರೆ ಈ ಮುಗಿಗೆ ಎಷ್ಟು ಮಂದಿ ಮಳ್ಳಾಗ್ಯಾರ ಮಣ್ಣು ಕಲ್ಲರ್ ನೋಡಿ ನಿಮ್ಗೊಂದು ವಿಚಾರಲ್ಲ ಹೋದಾಗ 2000 ಆಧಾರ್ ಕಾರ್ಡ್ ತೋರಿಸೋದೈತೆ ಮುದ್ದೆ ಬಾಳ ಬಸ್ ಆಧಾರ್ ಕಾರ್ಡ್ ತೋರಿಸಿ ಎಲ್ಲ ಹೆಣ್ಮಕ್ಳ ಆಟಾಡಿದ್ರು ನಮ್ಗೆ ಇಟ್ಟಿ ಒಂದೂದಿಲ್ಲ ನನ್ನ ಕಣ್ಣ. ನಮ್ಮಪ್ಪ ನನಗೆ ಏನು ಕತ್ತಲ್ದಾಗ ಹುಟ್ಟಿಸ್ಯಾನು, ಏನು ಮಠ ಮಠ ಮಧ್ಯಾಹ್ನದಾಗ ಹುಟ್ಟಿಸ್ಯಾನು. ಇರ್ಲಿ ಬಿಡಪ್ಪ ಅಂದಂಗ ನಿಮ್ಮ ಪವರ ಹಂಗೈತಿ ಮುದ್ದೆ ಬರ್ಸಿ ಹೋಗ್ತೀವಿ ಆಟಾಡೋ ಚಾಲ ನಿಮ್ಮಲ್ ತಿಂದು ಹೋಗಿತಾರ ನಮ್ದೆ ಅಟ್ಟಿರ್ಬಾರ್ದು. ಅದಕ್ಕ ಹೆಣ್ಮಕ್ಳಿಗೆ ಮುಂದ್ ಮಾಡೈತಿ ಗೌರ್ಮೆಂಟ್ ಕೋಟಾದಾಗ ಮುಂದ್ ರೊಕ್ಕದಾಗ ಮುಂದ್ ಇಲೆಕ್ಷನ್ ದಾಗ ಮುಂದ್ ಗಂಡನ ಕುತ್ತಿಗೆ ಹಿಚ್ಕಾಕ ಮುಂದ್ ಆರಾಮ ತಿಂಗಳ ಚೇಂಜ್ ಮಾಡಾಕ ಒಂದ್ ನಾವು ಅಟ್ಟಂಗ್ ಸುಮಾರ ಇದೀವ ನಾವು ಗಂಡ ಮಕ್ಕಳು ನಮ್ಗೆ ಮರ್ಯಾದೆ ಇಲ್ಲ ನೋಪ ಹುಚ್ಚಿಕೊಳ್ಳ ಹೇಳ್ಬೇಕಪ್ಪ. ದೂರ್ಲಿಂದ ಬಂದಿನ ಬಂದು ಹುಡುಗಿನ ಹೆಣ್ಮಕ್ಳ ಬಗ್ಗೆ ಎತ್ತಿ ಹಿಡಿಯಾಕತ್ತ ಏನ ಮಾತ ಏನಾರ ತಿಳ್ಕೊಂಡು ಅವ್ರು ನನಗೆ ಹೋಗಿ ತಾಲೀಮ್ ಕೊಲಾಗ ರೂಬೋದು ನಾ ಜಳ ಭಾಳ ಆಗೈತೆ ಅಂತೇಳಿ ಹೊರಗೆ ಆಟಾಡೋದು ಇನ್ನು ಮುಂದೆ ನಾ ಹೆಂಗ ಕೆಲಸ ಮಾಡ್ಲಿ ಆಗಿಟ್ಟಿ ಇನ್ನು ಮುಂದೆ ಏ ಹುಡುಗಿ ನಮ್ಮಂತ ಹರೇ ಹುಡುಗರು ಬರೋದು ನಿನ್ನ ಕಣ್ಣಿಗೆ ಕಾಣೋದಿಲ್ಲನ. ಢಿಕ್ಕಿ ಹೊಡೆದಿದ್ದೆ ಅಂದ್ರ ಅವನು ನಿಂತ ಮಗನ ಅದನ್ ನಿನ್ನ ಗಟ್ಟಿ ಕೇಳಿದ್ರು ಕುಟುಂಬ ನಮ್ ಬಿಳಿ ದೇವನ ಯಜ್ಞ ತೋರಿಸ್ಬಿಡ್ತಿದ್ದ. ಏನ್ ಸುರಾಗತ್ತೆ ಅಂತ ಕೇಳ್ತಿಯಲ್ಲ ಸುರು ಸುರು ಬಂದಿಲ್ಲ ಏನು ಸುರು ಮಂದ್ಯಾಗ ಸೋರ್ ಸೋರ್ಸಿನ ಹಿಂಗಾಗಿ ನಾವು ಮರೆ ಅವನು ಸಂಧ್ಯಾಗ ಏನಾರು ಸೋರ್ಸಿದ್ರೆ ತಪ್ಪಿರ್ತಿದ್ದೆ ಎಲ್ಲಾರು ಮಂದಿ ಅವನಿಗೆ ಏನಾರ ಹತ್ತೈತೆ ಏನಂತಾರ ಹೋಗು ಸಂಧ್ಯಾ ರಕ್ತ ಚೆಕ್ ಮಾಡಿಸಿ ಏನು ಹತ್ತಿಲ್ಲ ಅದು ಹೋಗ್ಲಿ ಬಿಡು ಅಂದ್ರ ನಂದ ನಿನ್ ಮ್ಯಾಲ ಸೋರೈತಲ್ಲ ಮತ್ತ ಆ ಹುಡುಗಿ ನಂದ ನಿಂದ ಆತಲ್ಲ ಸ್ಪೀಡಿಂಗ್ ಟಚಿಂಗ್ 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 ಆದ ಸ್ಪೀಡಿಂಗ್ ನಂದ ರಸ ನಿನ್ನ ಕಾದ್ರಿ ಮ್ಯಾಲ ಸೋರೈತಿಲ್ಲ ತಂದೆ ಸಾಂಗಬಾರೋ ಮರೆ ಕೈ ಮುಗಿತೇನಪ್ಪ ನಮಗ ಏನಾರು ಒಂದ್ ಹೇಳ್ಬಾರ್ದು ಎತ್ತಂದ್ರ ನಾವು ಸುಮಾರು ಸಿಗುತ್ತೆ. ಮೇರಾ ಸಬ್ ಸಾಮಾನ್ ಊಟಕ್ಕೆ ಛೋಡ ಹುಡುಗಿ ನನ್ನ ಬರ್ತೀನ್ ರಸ ನಿನ್ನ ಘಗರಿ ಮ್ಯಾಲ ಸೋರೈತಿ ಅಂತಂದೆ ತಿಳ್ಕೊಂಡಿದ್ದೀನಿ ಊರ್ ಹುಡುಗಿಯರಿಗೆ ಬರೀ ಹಿಂಗ ಹಿಂಗ ಮಾಡೋದೈತೆ ಆ ಸುಂದ್ರಿನ ಹಿಂಗ ಹಿಂಗ ಮಾಡಿ ಫಾಲೋವರ್ಸ್ ಜಾಸ್ತಿ ಐಶ್ವರ್ಯ
ನೀನು ಆಟ ಆಡ್ತೀಯಪ್ಪ, ಇವ್ರು ಹಂಗ ಹಂಗ ಮಾಡಿ ಎಟ್ಟ ಮಂದಿನ ಬೋಳ್ಸಿರ್ಬೇಕು. ನೀರಿಲ್ಲ ಕಂಜಾಳದಾಗ ನಾಟಕ ಐತೆ, ಪರಶುರಾಮ್ ಸರ್ ಅವ್ರ ಊರಾಗ ನಾಟಕ ಐತೆ, ಹೊದ್ಲೂರಾಗ ನಾಟಕ ಐತೇನ, ಆಲೂರ್ ತಾಂಡದಾಗ ನಾಟಕ ಐತೆ. ನಾವು ಆಟ ಆಡುದಾತ ನಮ್ಮ ಹೆಣ್ಮಕ್ಳು ನೋಡ ಶ್ರೀಕಾಂತ ಆಗ್ಲಾರ ಹೆಸರೆಲ್ಲ ತೆಗಿಬೇಡ, ಏನ ಇದ್ರು ಐಶ್ವರ್ಯ ರಚ್ಚು ಅವ್ರದಷ್ಟ ಹವ. ಈ ಸಾಕ ಹಾಕಣ ನಮಗೂ ಅವ್ರ ನೋಡಿ ಹುಡುಗಿ ಆಗತ್ತೆ. ನಿನ್ ಹೆಸರೇನು? ನಾವು ಕೊಬ್ಬರಿ ಬೆಲ್ಲ ಬ್ಯಾಳಿ ತಗೊಂಡು ಹೋಗಿ ಅವ್ರ ಹೋಗಕ್ಕೆ ಹಾಕೊಡು, ಅವ್ರ ಕಾಲು ಬರಿ ಹರಿಯೋಗ ಔಷಧಿರ್ಲಿಂತ ಗುಳೆ ಕೂಡುವರೆಗೂ ಬೆನ್ನ ಹತ್ತ. ನನ್ನ ಕೊಡ್ಲಿಕ್ಕಂದ್ರೆ ನಮ್ಮ ಮಕ್ಕಳ ಕೊಟ್ಟಿ ಅಲ್ಲ ಅಷ್ಟ ಸಾಕ. ತಲೆ ಹಾಕ್ ಮಾಡ್ತೀರಿ ಮೊದ್ಲ ನಮ್ ಗಿಟ್ಟಿ ಮುಗಿನ ಮೇಲೆ ಸಿಟ್ಟ ನಾಕ ಐಸಾಚ ಮೇರಾ ಮಟ್ಟಿ ಖೇತ್ ಕಾ ಡಿಬ್ಬಾ ಹೈ ಡಿಬ್ಬಾ ಇಬ್ರು ಅಕ್ಕ ತಂಗಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊತ್ರು ಮರ ನಾನ್ ಬರುದ ನಮ್ಮ ಹೊಸೂರು ಪಂಚಾಯತ್ ಮೂರ್ ತಿಂಗಳಿಗೆ ಒಂದ್ಸಲ ಪಗಾರ ಮನ್ಯಾಗ ಪಗಾರ ಏನ್ ಮಾಡಿದ್ವಿ ಅಂತಾರ. ಹೌದೌದ ನಾವು ಅಂಡರ್ ಗಾರ ಬಳಿ ಹರಿದ್ರು ನಮ್ಮ ಮಕ್ಕಳ ಮುಂದ ನಮ್ಮ ಮೆಂಬರ್ ಜೊತೆ ನಾವು ಐರೇನ ಅರ್ಬಿ ಎಟ್ಟ ತ್ರಾಸ ಇರ್ಲಿ ಅವ್ನ ಅದಕ್ಕೆ ಧೈರ್ಯ ಕೂಡ ನಮ್ ಗಿಟ್ಟಿ ಅದ ಬಳಿ ಅಲ್ಲ. ಬಚ್ಚಲ್ ಮೂರಿ ಬಚ್ಚಲ್ ಮೂರಿ ಅಂತ ನಾವು ಅದ ಹೇಳಿದ್ವಪ್ಪ. ನಿಮ್ ಹೆಸರು ಏನು? ಬಸಲಿಂಗಿ ಬಸಲಿಂಗಿ ನಮ್ಮ ಅಕ್ಕನ ನಮ್ಮ ಅಕ್ಕ ಮುಂದೆ ಹಾಕೊಂತಾಳ ಮರ ಹಾಕಿ ವಿಡಿಯೋ ನೋಡಿ ದಿವಸ ನನ್ಕು ರಾತ್ರಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು ಸಂಶಯ ಏನ್ ಹಣಿಬಾರ ಆಗೈತಿ ಏ ಕೃಷ್ಣ ಪರಮಾತ್ಮ ಏ ನಾಟಕ ಕಬ್ಬು ಚೋಡಾ ಬಾ ಮೈ ನನ್ನ ಹೆಸರ ನಮ್ ಮುತ್ತ ನನಗ ಕಲ್ಯಾಣ ಗೌಡ ಅಂತ ಹೇಳಿ ಇಟ್ಟಾನ ನಮ್ಮ ಅಪ್ಪ ನನಗ ಕಲ್ಯಾಣ ಅಂತ. ಆದ್ರ ನಿಮ್ಮಂತ ಹದಕ್ ಹರಿಯಾಗ ಬಂದಾರಲ್ಲ ಹೌಸ್ಮೂರ್ ಹುಡುಗಿ ನಮ್ಮ ಡೇಬ್ರು ನಮ್ ಡಮರು ಎಲ್ಲಾರ ಕಲ್ಲು ಮಾಮ ಅಂತ. ನಮ್ಮ ರಾಜ ಮೇಸ್ತ್ರಿ ಮಗಳ ಬಾಹುಬಲಿ ತಲ್ಲು ತಲ್ಲು ಅಂತ ಜಾತಿ ಮಗಲ್ಲ ನಾತ ಮಗಲ್ಲ
ಹೇಳ್ರಿ, ನಾಗರಾಮ ಮನಸಾಕ ಎಷ್ಟು ಹೊತ್ತು ಹೊರ ಹೇಳ ಪರಶುರಾಮ ಸರ್? ಒಂದು ಭೂಮಿ ತಾಯಿ ಮ್ಯಾಲ ನಿಂತು ಎಷ್ಟ ಹರಿಗಿದ್ರೆ ಕಮ್ಮಿ ಅದ? ಒಂದು ಹರೇದ್ ಹುಡುಗಿಯರ ಮ್ಯಾಲ ಬಿದ್ದ ಮಾಡೋದಂದ್ರ ಅಷ್ಟು ಏನ್ ಮಾಡೋದು ತಪ್ಪು ಪ್ರೀತಿ ಅಂದ್ರೆ ಚಿಟ್ಟಿಗಾಯಿ ಕೊಟ್ಟು ಹೊತ್ತು ನೀನು ಸಾಕ್ ಸಾಕ್ ಆಗೋತ್ರಿ. ನನ್ನ ಮಗಳ ಬಸ್ಲಿಂಗಿ ಸಲುವಾಗ ಒಂದ್ ಮುಂಜಾನೆ ಹೋದಾಕಿ ಇನ್ನ ಮಂಡ ಮನೆ ಬಂದಿಲ್ರಿ. ಹೋಗೋಣ, ಎಲ್ಲಿ ಹೋಗೈತಿ ಹುಡುಕಾಡ್ತೀನಿ ಈಗ. ಸಾಕ್ ಸಾಕ್ ಆಗೋತ್ರಿ ಹೌದ ಅಲ್ಲ. ಒಂದ ಮುಂಜಾನೆ ಬಾವಿನ ಹಣ್ಣು ಮಾರಾಕ ಅಂತ ಹೋದಾಕಿ ಇನ್ನ ಬಂಡ ಮನೆಗೆ ಬಂದಿಲ್ರಿ ಹೌದ. ಮಹಾರಾಜ್ ಹಾಕರ ಏನಾಗಿಲ್ಲಪ್ಪ ಇವ್ನ ರಸನ ಮ್ಯಾಲ ಸೋರಿತ್ತ ಅದಕ್ ತೊಳ್ಕೊಂತ ನಿಂತಿದ್ ನೋಡಿ. ನೀನು ಏನ್ ಮಗಳ ಏನ್ ನಿನ್ ಸೋರಿದ ಅವನ ಮ್ಯಾಗ ತಪ್ಪು ತಿಳ್ಕೊಬೇಡ. ನಿನ್ನ ಕಂಟೆ ಹುಟ್ಟದವನ ನಾ ಹೇಳಿದ್ದು ಬರ್ಪಿನ ರಸ ಒಂದು ನನ್ನ ಮ್ಯಾಲ ಸುರಿತೀನಿ. ಮತ್ತು ಕಂಟೆ ಹುಟ್ಟಾಕ ಪರ್ಸಾಲಿ ಹುಟ್ಟಂಟಿ ಪೈಜೆ ಹುಟ್ಟೆ ಹುಟ್ಟೆ ಇಲ್ಲ ಓಪ್ಪ ಆದ್ಮೆ ಸಹಿ ಬಾಯಿ ಮಾಲೂಮ್ ಎಬಿಸಿ ಡ್ಯಾನ್ಸ್ ಮಾಡ್ತಿ ಇದೆ ಹಂಗ ಮಾಡಿಲ್ಲಪ್ಪ ನನ್ ಜೊತೆ ನಾವೇನು ಹಾಕಾಟ್ ಮಾಡಿಯಪ್ಪ ಚಪ್ಪಲ್ ಹೋ ಮರ ನಾವು ಯಾರ್ಲೇ ನಿನ್ ಮಾವ ಮಾವ ಗೀವ ಅಂದಿ ನೀನ್ ಮಾರಿ ಕೆತ್ತು ಮಡ ಹೊಡ್ತೀನಿ ಮಗನ ಮಾವರ ಆದ್ರೂ ಭಾರಿ ಮಸ್ತ್
ಬೀಜ ನಿಮ್ ತಮ್ಮ ತಾಯಿ ಭಾಗ್ಯ ಸಾಮೂಹಿಕ ಅವನಿಗೆ ಬರೇ ತಾಯಿ ಕೊಡಿಸ್ಕೊಡಿಸಿ ತಾಯಿ ಭಾಗ್ಯ ಐತ ಒಬ್ಬ ನನ್ನ ಮಗ ಮುಚ್ಚಿಕೊಂಡು ಎಂತ ಬಂದು ಬಳಿ ಭಾಗ್ಯ ಆಗ್ಯ ಅದು ಎಂದ ಯಾರಿಗೆ ಬಳಿ ಹಾಕತ್ತೋ ಗೊತ್ತಿಲ್ಲ ಎಲ್ಲ ಇಲ್ಲೇ ಬಂದಾರ ಎಂಬ ಮನಿಗೆ ಹೋಗ್ತಿರ್ಬೇಕ ಬಳಿ ಬಳಿ ಹುಡುಕಾರ ಹೌದು ಎಲ್ಲದಿಯಪ್ಪ ಮಾವ ನಿನ್ನ ಮಗಳ ಹತ್ರ ಏನೈತು ಏನ್ ಮಾಡಕತ್ತೀವ ಈ ಭಂಡನ ಮಂಗ್ಯ ನೋಡ ನಿಂತಿಲ್ಲಿ ಕೋಚ್ ಬೋಲಾನೇ ರೀ ತೀರ ಭೇಟಿ ಸಾತಿಯ ಏರಿಕೆ ಕಚ್ಚು ಬಾಳ ದೊಡ್ಡದಾಗಿ ನಾಗರಾಗಿ ನೋಡ ಮಗಳ ಬಾಪದ ಧೈರ್ಯ ನೈರ ಬಾಯಿ ಸೈದ ಯಾತ ಬ್ರೀಸ್ಬೇ ಬೇಟ್ಗೆ ಶಿವಾಜಿ ನೆಂಪುರಿ ಶಿವಾಜಿ ಬೀರ್ ಮಾರ್ತಾರ ಗಲೆ ಮಾಕೆ 2000 ಲಾತ ಹಮಾರ ಪರಶುರಾಮ್ ಅಂಗಡಿಗೆ 250 ರೂಪಾಯಿ ದೇಖ ಬೀರ್ ಲೇತಾ ತಿಂಡಿ ಹೇಳ್ತಾರ ಬಾಪ ನೌಕರಿ ನೌಕರಿ ಮಾರ್ನೆಲ್ಲ ಮಗಳ ನಮ್ಮ ಊರಾಗ ಭಾಷೆಗ ಕಿತ್ತಾಕತ್ತಾರ ಹೋಗ ಬಾಡಿ ನಂದು ಮಡ್ಡಿ ಹೊಲಕ್ಕೆ ಹಾಕಿನ ಶೇಂಗಾ ಬರ ಏನು ಬೆಳೆದಿಲ್ಲ ಮಗಳ ನಮ್ಮ ಊರಾಗ ಗೋಧಿ ಹಾಕಿನ ಅದಕ್ಕ ಹೇಳ್ದವ್ವ ಗೋಧಿ ಹಾಕಿ ಏನು ಬೆಳೆದಿಲ್ಲ ಗೋಧಿನಿಲ್ಲ ಚೇಜಿ ಇಲ್ಲ ನಿಮ್ ಮಗಳನ್ನ ಪ್ಲೀತ್ ಹಾಕ್ಸಿಲ್ಲ ಇಲ್ಲ ನಮ್ ಚೋಟ ಹಾಸ್ತೀನ ಹಾಕಿ ಸೇಮ್ ಸೇಮ್ ಅವಳಿ ಚವಳಿಗೆ ಮಚ್ಲಿ ಕುರಿ ಮರ್ದಿನೇ ಓ ಮಚ್ಲಿ ಕಾ ಸೇಮ್ ಆಗಿ ಆ ಬೇಟಿ ನಾವೇನ್ ಕರ್ಮ ಮಾಡಿ ಹೋ ದೋಸ್ತ ನಮ್ ಮಗಾಗಿದ ನೋಡ ನಿನಗ ಅವಂದು ಮೊದಲು ಮಾಡ್ಲಾರ್ದಂಗ ದಯ ಮಾಡಿ ರೋಡಿನ ಮೇಲೆ ನಿಮ್ ಗಾಡಿ ನೋಡ್ಕೊರಿ ಹೋಗಾರ ಪೆಟ್ರೋಲ್ ಪ್ಲಗ್ ಕುಡು ಮಾಡ್ಯಾರ ಮಗಳ ನಿಂತಿದ್ ಸಾಕ ನಡಿ ಹೋಗು ಮನೆಗೀಗ ಹೋಗೋಕಿಂತ ಮುಂಚೆ ಇನ್ನೊಂದು ನಮ್ ಪರಶುರಾಮ್ ಮಾಸ್ತರ್ ನಿನ್ಗ ನೋಡತ್ತ ನೀನ್ ಕೊಟ್ಟಿ ಮೊನ್ನೆ ಅವನು ಫೋನ್ ಒಳಗ್ ಮಾತಾಡಕತ್ತ ಸರ ಯಾರ ಜೊತೆ ಮಾತಾಡ ಇಲ್ಲ ಮನೆ ಸರ ನನ್ನ ಮಾತು ಬಂದ್ರ ಅವರು ಬೀಳ್ತಾರ ಮತ್ತ ಅವರು ಊರ್ ಊರ್ ಅಡ್ಡಾಡ್ತಾರ ಅಂದ ಮೇಲಕ್ಕ ನೀವೇ ಜಾಸ್ತಿ ಕತ್ತಿನ ಬರ್ತೀವಿ
Yeah.
ಕೆಳಗೆ ಹಿಡುದು ನಿನ್ನ ಕಿಟ್ಟೆ ಸಾಕು ಇಂದು ಎಣ್ಣೆ ಸ್ವರ ಬಿಡುದು धर्म कर्म को देखने के लिए ये धार्मिक स्थान नहीं है। कर्ण कृष्ण रखने के लिए ये कुरुक्षेत्र भी नहीं है। जब तक ये देवे का बड़ा जीवित रहे तब तक किसी का खेल नहीं चलेगा। ನಾನು ಯಾರು ಬಡವರ ಬಿಸಿ ರಕ್ತ ಹೀರುವ ನರಹಂತ ಕರೀದೇವೆ ಗೌಡ ಸುತ್ತಮುತ್ತ ಸಾವಿರ ಹಳ್ಳಿಗಳಿಗೆ ಈ ದೇವೇಗೌಡನೆ ಸರದಾರ ಯಾರು ಏನು ಮಾಡಕ್ಕಾಗಲ್ಲ ಅಂದ ಮೇಲೆ ಈ ಸುತ್ತಮುತ್ತ ಸಾವಿರ ಹಳ್ಳಿಗಳಿಗೆ ಈ ಜನಗಳಿಗೆ ತರ್ತಾರೆ ಸೀತ. ನಾನು ಎಷ್ಟೇ ಸ್ತ್ರೀಯರ ಶೀಲ ಸವಿದು ನನ್ನ ಕಾಮದರ್ಶೆಯನ್ನು ತೀರಿಸಿಕೊಂಡಿದ್ದೇನೆ, ಆದರೆ ನೀನೊಬ್ಬರೇ ಬಾಕಿ ಉಳಿದಿದೆಯಾ? ಈ ಬಹುದೂರ್ ದೇವೇಗೌಡನನ್ನು ಬಿಟ್ಟು ಆ ಬಡ ಭಿಕಾರಿ ರಾಮನನ್ನು ಮದುವೆಯಾಗಿ ಹೋದೆಯಲ್ಲ, ಹೋಗು, ಒಂದಿಲ್ಲ ಒಂದು ದಿನ ನಿನ್ನ ಸೀಲದ ಸವಿಯದಿದ್ದರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ನಿನಗೆ ವಯಸ್ಸಾಗುತ್ತಾ ಬಂದರೂ ನಿನ್ನ ಯೌವನಕ್ಕೆ ಮಾತ್ರ ವಯಸ್ಸಾಗಿಲ್ಲ. ಏ ರಾಮ್ಯ, ನಿನ್ನ ಕುಟುಂಬವನ್ನು
ಸರ್ವನಾಶ ಮಾಡಿ ನಿಮ್ಮನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ಈ ನನ್ನ ಕುತಂತ್ರದ ಬುದ್ಧಿಯಿಂದ ಆ ರಾಮನ ಹತ್ತು ಎಕರೆ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ. ಈಗ ಅವನ ಹತ್ತಿರ ಉಳಿದಿರುವುದು ಕೇವಲ 2 ಎಕರೆ ಮಾತ್ರ. ಅದನ್ನು ಬರೆಸಿಕೊಂಡರೆ ಅವನು ಭಿಕ್ಷಾಧಿಪತಿ, ನಾನು ಕೋಟ್ಯಾಧಿಪತಿ. ಲೇ ಬಟಂಗೆ ಬಟಂಗೆ ನಮ್ ಕಬ್ನ್ಯಾಗ 6 ಗಂಟೆ ಆತಂದ್ರ ನರಿಗಳು ಹೋಗ್ಬೇಡ್ರಿ. ಏನು ಇಲ್ರಿ ಗೌಡ್ರ, ನಿನ್ನ ಪ್ಲಾನ್ ಸೂಪರ್ ಅಂದ ರೀ ಗೌಡ್ರ. ಹೌದು ಬಟಂಗಿ, ವಿಷಯವಿದೆ. ಆ ಸೀತ ನನ್ನ ಸತಿಯಾಗಿ ಬರಲಿಲ್ಲ, ಆ ರಾಮನನ್ನು ಮದುವೆ ಆಗಿ ಹೋದ. ಅವರ ಕುಟುಂಬವನ್ನು ಸರ್ವನಾಶ ಮಾಡಬೇಕು. ಕೇವಲ 50,000 ನನ್ನ ಹತ್ತಿರ ಸಾಲ ಪಡೆದಿದ್ದಕ್ಕೆ ಅವನ 10 ಎಕರೆ ಆಸ್ತಿಯನ್ನು ಕೆತ್ತುಕೊಂಡಿರುವ ಧೂಪ ನಾನು. ಗೌಡ ಅದು ಹೆಂಗ ಅವ್ರ ಕಡೆ ಹೊಲ ಬರೆಸ್ಕೊಂಡಿರಿ? ಕಟುಕನಿಗೆ ಕುರಿಯೋ ಬರ್ತದ್ದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಂದು ಹೇಳಿಕೊಟ್ಟಂತಾಯ್ತು ನಿನ್ನ ಮಾತು. ಏನಂತ ಬಡವರಿಗೆ ಸ್ವಲ್ಪ ಸಾಲವನ್ನು ಕೊಟ್ಟು ಅವರ ಮನೆಯ ಆಸ್ತಿಯವನ್ನು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ. ಆ ರಾವಣನ ಆಸ್ತಿ ಪತ್ರವನ್ನು ಖಾಲಿ ಪೇಪರ್ ಮೇಲೆ ಸಹಿ ಹಾಕಿಸಿಕೊಂಡು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ. ಗೌಡ ಅದು ಹೆಂಗ ಹೊಲ ಬರ್ಸ್ಕೊಂಡಿರಿ? ಆ ಪರಶುರಾಮ್ ಬಂದ ನಿನಗೆ ಏನು ಒಂದಿಲ್ಲನ್ರಿ ಗೌಡ್ರ? ಈ ದೇವಗಳ ಹೆಂಡ ಮನುಷ್ಯನೋದು ಅವನಿಗೆ ಚೆನ್ನಾಗಿ ಗೊತ್ತು. ನನ್ನ ವಿಷಯಕ್ಕೆ ಬಂದರೆ ಅವನ ಜೀವ ಸಹಿತ ಉಳಿತಿರಲಿಲ್ಲ. ಹೌದಲ್ಲೇ ಬಂಡ ನನ್ ಮಂಗ್ಯಾನ ಮಗ, ಏನ ದೇವ್ರ ಹತ್ರ ವರ ಪಡ್ಕೊಂಡು ಬಂದಿಲ್ಲ ಮಗನ? ಒಂದ್ ಮಾತ್ರ ಮೂಲೆ ಕುಂದ್ರಂಗಿಗಿಲೇ ಗೌಡ್ರ. ಲೇ ಬಟಂಗಿ, ಏನದು ಗುಸೂಸ ಮಾತಾಡ್ತಿರೋದು? ಏನು ಇಲ್ರಿ ಗೌಡ್ರ, ನಿನ್ನ ಪ್ಲಾನ್ ಸೂಪರ್ ಅಂದರಿ ಗೌಡ್ರ. ಆ ರಾಮಣ್ಣನು 2 ವರ್ಷದ ಹಿಂದೆ ನನ್ನ ಹತ್ತಿರ 1,00,000 ಸಾಲ ಪಡೆದುಕೊಂಡು ಹೋಗಿದ್ದಾನೆ. ಮರಳಿ ಕೊಡುವ ಅವಧಿ ಕೇವಲ 1 ತಿಂಗಳ ಮಾತ್ರವಿದೆ. ಅವನು ಕೊಟ್ರೆ ಸರಿ, ಇಲ್ಲವಾದರೆ ಅವನ ಹೆಂಡತಿ ಅವನ ಆಸ್ತಿ ನನ್ನ ಸೊತ್ತು. ಆ ರಾಮನ ಕುಟುಂಬ ಸರ್ವನಾಶ ಮಾಡಬೇಕು. ಅದಕ್ಕೆ ಯಾವನಾದ್ರೂ ಉಪಾಯ ಇದ್ರೆ ಹೇಳ. ಉಪಾಯ ಗೌಡ, ಈ ಒಣ ತಿಳಿಯಾಗ ಉಪಾಯ ಏನು ನೆನಪ್ ಬರಂಗಿಲ್ರಿ ಗೌಡ. ಅದಕ್ಕ ನಮ್ ಪರ್ಸು ಅಣ್ಣನ ಅಂಗಡಿಯಾಗ 1 ½ ಬೀರ್ ಹೇಳ್ಬಿಡ್ರಿ, ಎಲ್ಲ ನೆನಪ್ ಬರ್ತಾವ್ರಿ. ಗೌಡ್ರ ನಿನ್ನ ಕೆಲಸ ಸರಳ ಆಗ್ಬೇಕಾದ್ರ ಆ ರಾಮಣ್ಣನ್ ತಮ್ಮ ಚಂದ್ರಕಾಂತಿಗ ಒಪ್ಪಿಸ್ಕೊಳ್ಬೇಕು ಮೊದಲ. ಆದ ಮೊದಲ ತಾಂಡೆದಾಗ ಬಾಳ ಬೇವಡಾರಿ ಅವ, ಅದನ್ ಸಾಕು ಮಟ್ಟ ಕುಡಿಸಿ ಆ ನಂತರ ಆಸ್ತಿನ ಸೀತವನು ಸ್ವೀಕರಿಸ್ಕೊಳ್ಳ್ರಿ. ಶಬಾಷ್ ಬಟಂಗಿ, ಶಬಾಷ್. ಒಳ್ಳೆಯ ಉಪಾಯವನ್ನೇ ಹೇಳಿಕೊಟ್ಟೆ. ಆ ಚಂದ್ರಕಾಂತನನ್ನು ಬುಗುರಿಯಂತೆ ಆಡಿಸಲೇಬೇಕು. ಹೇ
ನೋಟಿಗೆ ಕೋಟ ಎಂದು ಹೆಸರು ಸೇರಿಸಿ ಕೋಟ ನೋಟನ್ನು ಪ್ರಿಂಟ್ ಮಾಡಿ ರಾಜ್ಯ ಹೊರ ರಾಜ್ಯಗಳಿಗೆ ಸಾಗಾಣಿಕೆ ಮಾಡುವ ಈ ನರಕಾಸುರ ಒಳ್ಳೆ ಗಾಂಧಿ ನೋಟನ್ನು ನನ್ನ ವಶಪಡಿಸಿಕೊಂಡು ಕೋಟಿ ಕೋಟಿ ನೋಟಿಗೆ ಅಗ್ನಿರಾಜನೇ ಅರಸನಾಗುವ ಆಸೆ ಆದರೆ ನನ್ನ ಕೆಲಸವಾಗಬೇಕಾದರೆ ಈ ದೇವೇಗೌಡ ಬದುಕಿರಬಾರದು. ಅವನ ಮೇಲೆ ಕೋಟಾ ನೋಟನ್ನು ಸೊರೆದು ಹೇಗೆ ಆಸೆ ಗಾಂಧಿ ನೋಟನ್ನು ನನ್ನ ಮನದಿಟ್ಟುಕೊಂಡು ಮೆರೆಯದಿದ್ದರೆ ನನ್ನ ಹೆಸರು ನನ್ನ ಹೆಸರು ಯೌವನದ ಯುವತಿಯರ ಗಂಡ ಕರತಿಯರ ಮುಂಡ ಪುಣ್ಯ ಪ್ರಚಂಡ ಅಗ್ನಿರಾಜನೇಲ್ಲ ಗೌಡ್ರೆ ಗೌಡ್ರೆ ಬಾ ಅಗ್ನಿರಾಜ್ ಬಾ. ಏನಿದೆ ಈ ಸೂಟ್ಕೇಸ್ನಲ್ಲಿ? ಈ ಸೂಟ್ಕೇಸ್ನಲ್ಲಿ 10 ಲಕ್ಷ ಒರಿಜಿನಲ್ ಹಣವಿದೆ. ಅಗ್ನಿ ಏನು ಹೇಳ್ತಿರುವೆ? ಈ ಹಣವನ್ನು ನಿನ್ನೆ ಬ್ಯಾಂಕಿಗೆ ತುಂಬಿ ಬಾ ಅಂತ ಹೇಳಿದ್ದಲ್ಲ, ತುಂಬಿ ಬರ್ಲಿಲ್ಲವೇ? ಬ್ಯಾಂಕಿಗೆ ತುಂಬಿ ಬಂದಿದ್ದೇನೆ ಗೌಡ್ರೆ. ಮತ್ತೆ ಈ ಹಣ? ನಾನು ತುಂಬಿ ಬಂದಿರುವುದು ಕೋಟಾ ನೋಟು, ಇದರಲ್ಲಿರುವುದು ಒರಿಜಿನಲ್ ನೋಟು. ತೆಗೆದುಕೊಳ್ಳಿ. ಶಬಾಶ್ ಅಗ್ನಿ ಶಬಾಶ್. ನಿನ್ನಂತ ಪಾರ್ಟ್ನರ್ ಕೊಡೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ ಅಗ್ನಿ. ಈ ಕ್ಷಣ ಮರೆಯಲಾಗದ ಕ್ಷಣ ಅಗ್ನಿ. ನಮ್ಮ ಕೋಟಾ ನೋಟಿನ ಫ್ಯಾಕ್ಟರಿ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಗೌಡ್ರೆ. ಆದರೆ ಆ ಪೊಲೀಸರ ಕಣ್ಣು ನಮ್ಮ ಮೇಲಿದೆ. ಅಗ್ನಿ ಏನು ಹೇಳ್ತಿರುವೆ? ಪೊಲೀಸರ ಕಣ್ಣು ನಮ್ಮ ಮೇಲೆ? ಹೌದು ಗೌಡ್ರೆ. ಈ ಒಂದು ತಿಂಗಳ ಹಿಂದೆ ನಾನು ಕೋಟಾ ನೋಟನ್ನು ಸಾಗಿಸುತ್ತಿರುವಾಗ ಆ ಪೊಲೀಸರ ಕಣ್ಣು ನನ್ನ ಮೇಲೆ ಬಿತ್ತು. ಹೀಗೆ 2 ಬಾರಿ ಆಗಿದೆ. ಒಂದು ವೇಳೆ ನಾವಿಬ್ಬರು ಪೊಲೀಸರ ಕೈಗೆ ಸಿಕ್ಕರೆ ನಾವಿಬ್ಬರು ಜೈಲು ಕಂಬಿ ಎಣಿಸುವುದು ಗ್ಯಾರಂಟಿ. ಜೈಲು ಕಂಬಿ? ನಾವು ಜೈಲು ಕಂಬಿ ಎಣಿಸುವುದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಇದಕ್ಕೊಂದು ಉಪಾಯ ಮಾಡಬೇಕು. ಈ ಅಗ್ನಿರಾಜ್ ನನ್ನ ಜೊತೆ ಬಹಳ ದಿನ ಜೊತೆಯಲ್ಲಿದ್ದರೆ ತುಂಬಾ ತೊಂದರೆ ಆಗುತ್ತದೆ. ಇವನಿಗೆ ಸರಿಯಾದ ಸಮಯ ನೋಡಿ ಇವನನ್ನು ಜೈಲು ಪಾರ ಮಾಡಲೇಬೇಕು. ಅವಾಗ ನನಗೆ ಯಾವ ತೊಂದರೆನೂ ಆಗುವುದಿಲ್ಲ. ಗೌಡ್ರೆ ಏನ್ ಯೋಚನೆ ಮಾಡುತ್ತಿದ್ದೀರಾ? ಏನು ಇಲ್ಲ ಅಗ್ನಿ, ಆ ಪೊಲೀಸರ ವಿಚಾರ ನಾ ನೋಡಿಕೊಳ್ಳುತ್ತೇನೆ, ನೀನೇನು ಚಿಂತಿಸಬೇಡ. ಓಕೆ ಗೌಡ್ರೆ, ಓಕೆ, ನಾನಿನ್ನ ಬರುತ್ತೇನೆ. ಅಗ್ನಿ ಹೋಗುವೆ ಅಂತ ತಡಿ. ಈ ಸುಂದರ ಸಮಯದೊಳಗೆ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡೋಣ. ಬಟನ್ಗೆ ಹೋಗಿ ಆ ನರ್ತಕಿಯನ್ನು ಕರೆದುಕೊಂಡು ಬಾ. ಹಾಗೆ ಒಳಗಿರುವ ವಿಕ್ಸಿ ಬಾಟ್ಲ್ ಅನ್ನು ತಗೊಂಡು ಬಿಡು. ಆಯ್ತು ಗೌಡ್ರ. ಹೇಳ
Oh,
ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್. ಬಹಳ ಚೆನ್ನಾಗಿತ್ತು, ನನಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರುತ್ತೇನೆ. ಆಯ್ತು ಅಭಿಲಾಷ್, ಹೋಗಿ ಬಾ. ಗೌಡ್ರ, ಮೋಹನ್ ಟಾಕೀಸ್ನಾಗ ನಮ್ ತಾಂಡ ಮುದ್ಕುರ್ ನೋಡ್ದಾಗ ಪೀಚರ್ ಹಾಕ್ಯಾರಂತ ರೇಸ್ ಗೌಡ್ರ, ಅದು ನಾನು ನೋಡಾ ಹೋಗಿ ಮಾಡಿ 100 ರೂಪಾಯಿ ಇದ್ರೆ ಕೊಡ್ರಿ ಸಾವುಕಾರ. ಇದೆಲ್ಲ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ನಿನಗೆ? ಹಂಗಲ್ರಿ ಗೌಡ, ಒಂದು 100 ರೂಪಾಯಿ ಇದ್ರೆ ಕೊಡ್ರಿ. 100 ರೂಪಾಯಿ ಗೌಡ, ಈ ಲೋಟ್ ಖರೆ ಕೊಟ್ಟಿರಿ, ಏನ್ ಒರಿಜಿನಲ್ ಐತಿಯೋ ಏನ್ ಡೂಪ್ಲಿಕೇಟ್ ಆಯ್ತ್ರಿ ಸಾವುಕಾರ? ಆಯ್ತ್ರಿ ಸಾವುಕಾರ, ನಾನು ಹೋಗು ಬರ್ತಾನೆ. ಇಲ್ಲಿ ನನ್ನದೇ ಅಧಿಕಾರ, ನನ್ನದೇ ದರ್ಪ. ನನ್ನ ವಿರುದ್ಧ ಯಾರಾದರೂ ಅಡ್ಡಿ ಬಂದರೆ ಅವರಿಗೆ ಕಾದಿದೆ ಸ್ಮಶಾನದ ದಾರಿ. ಏನು ನಿನ್ನ ವಯ್ಯಾರ, ಏನು ನಿನ್ನ ಮೈಮಾಟ? ನಿನ್ನ ಸೀಲದ ರುಚಿ ಸವಿಯದಿದ್ದರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ಸೀತಾ ಸೀತಾ, ಏನು ಮಾಡುತ್ತಿರುವ್ಯ? ದೇವರ ಪೂಜೆ ಮಾಡ್ಬೇಕಂತ ಒಳಗಡೆ ಹೊರಟಿದ್ದೆ. ಸೀತಾ, ಆ ಬಸವೇಶ್ವರ ದೇವರ ಮೇಲೆ ಎಷ್ಟೊಂದು ಭಕ್ತಿ ನಿನಗೆ? ಹೌದ್ರಿ, ಯಾಕೆಂದ್ರೆ ಬಂಜೆಂಬ ಪಟ್ಟಕ್ಕೆ ಮುಕ್ತಿ ಕೊಟ್ಟವನು ಸೋಮೇಶ್ವರ. ಅದಕ್ಕೆ ಹಗಲು ರಾತ್ರಿ ಎಣದೆ ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಸಾಲದರಿ ಅವನಿಗೆ. ಸೀತಾ, ಸೂರಧೀರರಂತ ಮಕ್ಕಳ ಪಡೆದಾಗ ನಾವೇ ಧನ್ಯರು. ಸೀತಾ, ಒಂದು ಮಾತು ನೆನಪಿಟ್ಟುಕೋ, ಪರಶುರಾಮ ಸಾಕು ಮಗ ಎಂದು ಎಂದು ಪರಶುರಾಮಗೆ ತಿಳಿಸಿಬೇಡ. ತಿಳಿಸಿದರೆ ನನ್ನ ಆಣಿಯಾಗಿದೆ ನಿನ್ನ ಮೇಲೆ. ಇಲ್ಲ ರೀ, ಖಂಡಿತೆಯೂ ನಾನು ತಿಳಿಸೋದೇ ಇಲ್ಲ. ಯಾಕೆಂದ್ರೆ ಪರಶುರಾಮ ರಾಜೇಶ ನನ್ನ ಎರಡು ಕಣ್ಣುಗಳಿಂದ ಆಗಲಿ, ಅವರಿಬ್ರು ದೂರ ಆದ್ರೆ ಅದನ್ನು ತಡೆಕೊಳ್ಳುವಂತ ಶಕ್ತಿ ನನ್ನಲ್ಲಿ ಇಲ್ಲ ರೀ. ಇರಲಿ ಸೀತಾ, ಸಮಾಧಾನ ಮಾಡಿಕೋ. ಸೀತಾ, ಪರಶುರಾಮ ಕಾಣಿಸ್ತಾ ಇಲ್ಲ, ಮನೆಯಲ್ಲಿ ಇಲ್ಲವೇ? ಎಲ್ಲಿ ಹೋಗಿದ್ದಾನೆ? ನೆನೆದವರು ಮಠದಲ್ಲಿ ಏನೋ ಹಾಗೆ ನನ್ನ ಮಗ ಪರಶುರಾಮ್ ಬಂದೇ ಬಿಟ್ಟ. ಅಪ್ಪ ಅಮ್ಮ, ಏನು ಮಾಡುತ್ತಿರುವಿ? ಏನಿಲ್ಲಪ್ಪ, ನಿನ್ನ ದಾರಿನ ನೋಡ್ತಾ ಇದ್ದೆ. ಎಲ್ಲೇ ಹೋಗಿದ್ಯಾ?
ಅಪ್ಪಾಜಿ, ಹೊಲಕ್ಕೆ ನೀರು ಹಾಕಲಿಕ್ಕೆ ಹೋಗಿದಾಗೆ ಹಾಗೆ ಬರುವಾಗ ದನಗಳಿಗೆ ಮೇವು ಹಾಕಿ ಬಂದಿದ್ದೇನೆ ಅಪ್ಪಾಜಿ. ನೋಡಪ್ಪ, ಹೊಲದಲ್ಲಿ ಕೆಲಸ ಮಾಡಿ ನನಗೆ ತುಂಬಾ ಆಯಸ್ಸಾದಂತೆ ಕಾಣುತ್ತೆ. ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿ ಹೇಳ್ತೀವ. ಅಮ್ಮ ಅಲ್ಲಿ ನೋಡು, ತಮ್ಮ ರಾಜೇಶ್ ಬರುತ್ತಿದ್ದಾನೆ. ಅವನು ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಸಾಕಾಗಿದೆ, ಈ ರಂಗು ರಂಗಿನ ಜಗತ್ತಿನಲ್ಲಿ ದುಡ್ಡಿದರೆ ಬೆಲೆ. ಸರ್ಕಾರ ಸಾವಿರ ಹುದ್ದೆಗಳನ್ನು ಕರೆದರೆ ಲಕ್ಷ ಲಕ್ಷ ಜನ ಅರ್ಜಿಯನ್ನು ಹಾಕುತ್ತಾರೆ. ಸುಳ್ಳು ಪರೀಕ್ಷೆ ನಡೆಸಿ ಸಾವಿರ ಹುದ್ದೆಗಳಿಗೆ ಲಕ್ಷ ಲಕ್ಷ ಹಣ ಕೊಟ್ಟು ಸರ್ಕಾರಿ ನೌಕರಿ ಪಡೆಯುವ ಈ ಕಾಲದಲ್ಲಿ ನಮಗೆ ಎಲ್ಲಿ ಸಿಗ್ಬೇಕಪ್ಪ ಸರ್ಕಾರಿ ನೌಕರಿ? ಹೌದು ತಮ್ಮ ಹೌದು, ನಿಮ್ಮಂತ ವಿದ್ಯಾವಂತರಿಗೆ ಈ ಜಗತ್ತಿನಲ್ಲಿ ಎಲ್ಲಿ ಬಿದೆ ಬೆಲೆ ಇದೆ? ಸರಕಾರವನ್ನು ಸಾಯುತ್ತಿರುವಾಗ ಸಿಡಿದೆದ್ದು ಹೋರಾಡಬೇಕು ನಿಮ್ಮಂತ ಕಲಿತಂತ ವಿದ್ಯಾವಂತರು. ಅಣ್ಣ ಹೌದಣ್ಣ, ಬಡ ಜನರಿಗೆ ಎಲ್ಲಿದೆ ನ್ಯಾಯ? ನ್ಯಾಯದಿಂದ ಬರುವ ಜನರಿಗೆ ಬೆಲೆ ಅಣ್ಣ ಈ ಹಾಳು ಸಮಾಜದಲ್ಲಿ? ಬೇಡಣ್ಣ ಬೇಡ, ಈ ಶ್ರೀಮಂತರ ಸಹವಾಸ ನೌಕರಿ ಸಹವಾಸ, ಕೋಟಿ ವಿದ್ಯೆಗಿಂತ ಮೇಡಿ ವಿದ್ಯೆ ಮೇಲೆ ಎಂಬಂತೆ ನಾನು ಸಹ ನಿಮ್ಮ ಹಾಗೆ ಹೊಲದಲ್ಲಿ ದುಡಿಯುತ್ತೇನೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಪ್ಪ, ಯಾಕೆಂದ್ರೆ ನೀನು ಕಲಿತಾ ಇದ್ಯಾ, ನೀನು ದೊಡ್ಡ ನೌಕರಿ ತೆಗೆದುಕೊಂಡು ನೌಕರಿ ಸತನಾಗಿ ನಮ್ಮನ್ನು ನೀನು ಸಾಕಿ ತಲುಪಬೇಕು ಅನ್ನೋದೇ ನಮ್ಮ ಆಸೆ ಆಗಿದೆ ಅಪ್ಪ. ರಾಜೇಶ, ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಸಾಲ ಸುಲ ಮಾಡಿ ನೀನು ವಿದ್ಯಾವಂತ ಮಾಡಿದಪ್ಪ. ನಮ್ಮ ಆಡಿ ಆಸೆ ಈಡಿಸ್ತಾರ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಆಸೆ ಈಡಿಸ್ಕಿರ್ಲಿಕ್ಕಂದ್ರೆ ನಾವು ಖಂಡಿತ ಬದುಕುದಿಲ್ಲಪ್ಪ, ಖಂಡಿತ ಬದುಕುದಿಲ್ಲ. ಅಪ್ಪ ಅಳಬೇಡಪ್ಪ ಅಳಬೇಡ, ನೀನು ನನಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿದ್ದೀಯ ಅಂದ್ರೆ ಖಂಡಿತ ನಾನು ನಿಮ್ಮ ಆಸೆಯನ್ನು ಈಡೇರಿಸ್ತೇನೆ ಬಿಡಿ. ತುಂಬಾ ಸಂತೋಷ ಆಯ್ತಪ್ಪ ಈ ನಿನ್ನ ಮಾತೆ ಕೇಳಿ. ಹೌದಪ್ಪ, ನಿನ್ನ ಮಾತನ್ನ ಕೇಳಿ ನನಗೆ ತುಂಬಾ ಸಂತೋಷವಾಯ್ತು. ನೀನು ಮಾತ್ರ ನೌಕರಿ ತೆಗೆದುಕೊಂಡು ದೊಡ್ಡ ಸಾಹಿಬನ ಆಗ್ಬೇಕನ್ನದೇ ನನ್ನ ಆಸೆ ಆಗಿದೆ. ನನ್ನ ಆಸೆ ಆಯ್ತಮ್ಮ, ಹೆತ್ತವರ ಕನಸನ್ನು ನನಸು ಮಾಡುವುದು ಮಕ್ಕಳ ಕರ್ತವ್ಯ ಅಲ್ಲದೆ ಖಂಡಿತ ಹಾಗೆ ಆಗ್ತೇನೆ ಬಿಡಿ. ಪರಶುರಾಮ, ರಾಜೇಶನ ವಿದ್ಯಾಭ್ಯಾಸಕ್ಕಾಗಿ ದೇವೇಗೌಡ ಹತ್ರ 100,00,000 ರೂಪಾಯಿ ಸಾಲ ತೆಗೆದುಕೊಂಡು ಬಂದಿದೆ. ಅದು ಮರಳಿ ಕೊಡುವ ಸಮಯ ಇನ್ನು 1 ತಿಂಗಳ ಬಾಕಿ ಇದೆ. ಬೇಗಾರ ಮಾಡಿ ಸಾಲ ತೀರಿಸಬೇಕಪ್ಪ. ಅಪ್ಪಾಜಿ, ನಾನು ಹೊಗಲಿರೋ ದುಡಿದು ಆ ದೇವೇಗೌಡನ ಸಾಲ ನಾನು ತಿರುಚುತ್ತೇನೆ ಅಪ್ಪಾಜಿ, ನಾನು ತಿರುಚುತ್ತೇನೆ. ನಿನ್ನ ಮುಂದೆ ಒಂದು ವಿಷಯ ಹೇಳಬೇಕಪ್ಪ, ಆ ಗೌಡ ಹತ್ರ 50,000 ರೂಪಾಯಿ ತೆಗೆದುಕೊಂಡು ಬಂದಿದೆ. ಅದು ಮರಳಿ ಕೊಡುವ ಸಮಯ ತಡವಾಗದ್ರಿಂದ ಅವನು ನಮ್ಮ 10 ಎಕರೆ ಜಮೀನು ತನ್ನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಂಡ ದೇವೇಗೌಡ. ಅಪ್ಪಾಜಿ ಏನು ಹೇಳುತ್ತೆ ನೀನು? ಹೌದಪ್ಪ ಈ ಮಾತು ನಿಜ. ಅಪ್ಪಾಜಿ ಇಷ್ಟೆಲ್ಲ ಮಾಡಿರುವ ಆ ಗೌಡನನ್ನು ಸುಮ್ಮನೆ ಬಿಡಬಾರದು. ರಾಜ್ಯದ ನೀರನಾಗಿ ಬರಲಿಂದ ಅವನ ಗುಂಡವನ್ನು ಕತ್ತರಿಸಿ ನಮ್ಮ ಆಸ್ತಿ ಪತ್ರ ನಾನು ಮರಳಿಸಿದುಕೊಂಡು ಬರುತ್ತೇನೆ. ಅಪ್ಪಾಜಿ ನಾನು ಮರಳಿಸಿದುಕೊಂಡು ಬರುತ್ತೇನೆ. ನೋಡು ಆ ದುಷ್ಟ ಗೌಡನ ಸವಸ ಒಳ್ಳೇದಲ್ಲ, ಬಿಡಪ್ಪ ಸವಸವನ್ನು. ಅಮ್ಮ ನಾವು ಸುಮ್ಮದಿದ್ದರೆ ನಮ್ಮನ್ನು ಆಳುತ್ತಾನೆ ಆ ದೇವೇಗೌಡ. ಆ ಗೌಡನಿಗೆ ಒತ್ತು ಬುದ್ಧಿ ಗಳಿಸಲಾಗಲೇ ಗೊತ್ತಾಗೋದು. ಆ ದೇವೇಗೌಡ ಬಡವರ ಆಸ್ತಿಯನ್ನು ಮೋಸದಿಂದ ಕಿತ್ತುಕೊಂಡು ಬಡವರ ಸಾಮ್ರಾಜ್ಯದಲ್ಲಿ ಸ್ವಚ್ಛೀನ ಶ್ರೀಮಂತರಾಗಿ ಮೆರೆಯುತ್ತಿದ್ದಾನೆ. ಜನರನ್ನು ಬುದ್ಧಿ ಕಲಿಸಿ ಬಡ ಜನರನ್ನು ಹೇಗೆ ಮತ್ತು ಹಾಗೆ ಮಾಡಬೇಕು? ಅಪ್ಪಾಜಿ ಇಷ್ಟೆಲ್ಲ ಮಾಡಿರುವ ಆ ಗೌಡನನ್ನು ಸುಮ್ಮನೆ ಬಿಡಬಾರದು. ಸ್ವಚ್ಛಗೆದ್ದ ರಣಧೀರನಾಗಿ ಮಿಕ್ಕಿದ ಹುಲಿಯಾಗಿ ಇದೇ ಸಿಡಿದೆದ್ದ ಸರ್ಪನಾಗಿ ಕಚ್ಚನ ಬಿಡಲಾರೆ. ಹೌದಣ್ಣ, ಸ್ವಚ್ಛ ಶ್ರೀಮಂತರಾಗಿ ಬೆರೆತಿದ್ದ ಆ ದುಷ್ಟರನ್ನು
ಬುದ್ಧಿ ಕಲಿಸಿ ನಮ್ಮ ಆಸ್ತಿಯನ್ನು ನಾವೇ ತೆಗೆದುಕೊಳ್ಳಬೇಕಣ. ಮೆಚ್ಚಿದೆ ಮೆಚ್ಚಿದೆ ಮಕ್ಕಳೇ, ಈ ನಿಮ್ಮ ಬುದ್ಧಿವಂತೆಯ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ. ಯಾಕೆಂದ್ರೆ ಬಡವರೇ ಇರಲಿ ಸಿರಿಮತರೇ ಇರಲಿ, ಆದ್ರೆ ಅವರು ಮಾತ್ರ ನಿಮ್ಮಿಂದ ಸಂತೋಷ. ಅಮ್ಮ, ಒಂದಲ್ಲ ಒಂದು ದಿನ ಆ ದೇವೇಗೌಡನ ರಕ್ತ ಯಾವಳೆ ಆಗಿ ಹರಿಯೋದು ಖಚಿತ. ಪರಶುರಾಮ, ದುಡುಕಿ ಅವು ಕೆಟ್ಟ ಕೆಲಸ ಮಾಡಬೇಡಪ್ಪ, ಸಮಯ ಸಾಧಿಸಿ ಗತಿ ಕಾಣಿಸೋಣ. ಅಪ್ಪಾಜಿ, ನೀನು ಹೇಳಿದಂತೆ ಆಗಲೇ. ಚಂದ್ರಕಾಂತ, ಸರಾಯಿ ಕುಡೋದ್ರಿಂದ ನಿನ್ನ ಜೀವಕ್ಕೆ ಆಪತ್ತಿದ್ದೆಪ್ಪ, ಬಿಟ್ಟು ಬಿಡಪ್ಪ ಸೀರೆ ಕುಡಿದನು, ಬಿಟ್ಟು ಬಿಡು. ಎಲ್ಲ ಒಳ್ಳೇದು ಪ್ರವಾಸ ಮಾಡಿದ್ರಿ, ನಾ ಬಿಡಬೇಕೆ ನಾ ಬಿಡಬೇಕೆ ನಾನು ಕಟ್ಟಿದ ಕುಡುಕರ ಸಾಮ್ರಾಜ್ಯದ ಗತಿ ಏನಾಗಬೇಕು? ರಾಮಾಯಣದಲ್ಲಿ ರಾವಣ ಕುಡಿಲಿಲ್ಲವೇನು? ಮಹಾಭಾರತದಲ್ಲಿ ದುರ್ಯೋಧನ ಕುಡಿಲಿಲ್ಲವೇನು? ಸೂರ್ಯಲೋಕದಲ್ಲಿ ದೇವೇಂದ್ರ ಕುಡಿಲಿಲ್ಲವೇನು? ಅದರಂತೆ ಈ ಕಲಿಯುಗದಲ್ಲಿ ಚಂದ್ರಕಾಂತ್ ಕುಡಿದು ತಪ್ಪೇನಿಲ್ಲ. ತಮ್ಮ ಚಂದ್ರಕಾಂತ, ನಿನ್ನ ಚಿಕ್ಕನಿದ್ದಾಗ ಬಹಳ ಅಪರೂಪದಿಂದ ಬೆಳೆಸಿದಪ್ಪ, ಕೆಟ್ಟರ ಸಂಸಾರ ಸಂವಾಸ ಮಾಡಿ ಕೆಟ್ಟ ದಾರಿ ಹಿಡಿದು ಕೆಟ್ಟವನಾದೆ. ದೇವರೇ ನಿನಗೆ ಕಾಪಾಡಬೇಕು. ಅಣ್ಣ, ಒಳ್ಳೆಯವರ ಸಮಾಸ ಮಾಡಿದ್ರೆ ಕೆಟ್ಟವರ ಸಮಾಸ ಮಾಡವ್ರು ಯಾರು? ಒಳ್ಳೆಯವನ ನನಗೇನೂ ಆಗಿಲ್ಲ, ಸ್ವಲ್ಪ ಕುಡಿತೀವ ಅಷ್ಟೇ. ಚಿಕ್ಕಪ್ಪ, ಕುಡಿದು ಕುಡಿದು ಎಷ್ಟು ಸಣ್ಣದಾಗಿದ್ದೀರಾ? ನಿಮ್ಮ ಅಮೂಲ್ಯವಾದ ದೇಹಕ್ಕೆ ಕುಡಿದು ಕುಡಿದು ಹಾಳು ಮಾಡಿಕೊಳ್ಳಬೇಡಿ ಚಿಕ್ಕಪ್ಪ, ಕುಡಿದನ್ನು ಬಿಟ್ಟು ಬಿಡು ಚಿಕ್ಕಪ್ಪ, ಕುಡಿದನ್ನು ಬಿಟ್ಟು ಬಿಡು. ಅದು ಸರ್ಕಾರಿಗೆ ಬೇಬೇಡ, ಸರ್ಕಾರ ಒಳ್ಳೆಯವರು. ಚಿಕ್ಕಪ್ಪ, ಸರ್ಕಾರದ ಎಂಬದ್ದು ಬಡವರ ಸಂಕಷ್ಟ. ಸರ್ಕಾರ ತನ್ನ ಲಾಭಕ್ಕಾಗಿ ಸಾರಾಯಿ ಅಂಗಡಿಗಳನ್ನು ತೆರೆದು ಬಡ ಜನರು ಬಲಿ ತೆಗೆದುಕೊಳ್ಳುತ್ತಿದೆ. ದಯಮಾಡಿ ಕುಡಿಯುವುದನ್ನು ಬಿಡು. ಹಾ, ಕುಡಿಯುವುದು ಬಿಡಬೇಕೆ? ಆಡ ಮುಟ್ಟುದು ಸೊಪ್ಪಿಲ್ಲ, ಸೂರ್ಯ ಮುಟ್ಟುದು ನೆಲ ಇಲ್ಲ, ಆದರೆ ಈ ಕುಡುಕರು ಮುಟ್ಟುದು ಬ್ರ್ಯಾಂಡಿನ ಇಲ್ಲ. ನೀನು ಹಾಳಾದ್ರೇನಪ್ಪ, ನೂರಾರು ಜನರಿಗೆ ಹಾಳು ಮಾಡಬೇಡ. ಅಣ್ಣ, ನಾ ಹಾಳಾಗುವುದಿಲ್ಲ, ತಾವ ಹಾಳಾಗತ್ತೆ. ಈ ಜಗತ್ತದಲ್ಲಿ ಕೆಟ್ಟವರಕ್ಕಿಂತ ಒಳ್ಳೆಯವರು ಜಾಸ್ತಿ. ನಾನು ಕುಡಿತಿಲ್ಲ, ಸ್ವಲ್ಪ ಕುಡಿತೇ ಅಣ್ಣ ಅಷ್ಟ. ಅಲ್ಲಪ್ಪ, ಒಳ್ಳೆದಲ್ಲಪ್ಪ, ಕುಡಿದನ್ನು ಬಿಟ್ಟು ಬಿಡು. ನಿನಗೊಂದು ಮದುವೆ ಮಾಡಿಸ್ತೀನಿ, ಸುಖದಿಂದ ಸಂಸಾರ ಮಾಡು. ನನಗೆ ಮದುವೆ? ನನ್ನ ಮದುವೆ ಆಗವಳು ಯಾರು? ಸುಂದರಿ ನನಗೆ ಈಗ ಕುಡಿದಂತ ದಿನ ಜಾಸ್ತಿನ ಕುಡಿತೀರು. ಸಂಸಾರ ವಜಿ ಬಾಳ ಆಗೈತಿ. ಹಾಗೆಲ್ಲ ಮಾತಾಡಬೇಡಪ್ಪ, ನೀನು ಮದುವೆ ಈ ಹೆಂಡತಿ ಜೊತೆ ಯಾವಾಗ್ಲೂ ಸಂತೋಷ ಆಗಿರ್ಬೇಕಂತೆ ನಮ್ಮ ಆಸೆ. ಈಗೇನಾಗಿದೆ, ಹೊಟ್ಟೆ ತುಂಬ ಕೂಡ ಸಂತೋಷವಾಗಿದೆ. ಹೋಗಲಿ ಅಣ್ಣ, 100 ರೂಪಾಯಿ ಕೊಡು. ಯಾಕೆ ಬೇಕಣ? ನಾನು ಹಣ ಕೊಟ್ಟರೆ ನೀನು ಸರಾಯಿ ಅಂಗಡಿಗೆ ಹೋಗಿ ಸರಾಯಿ ಕುಡಿದು ಹಾಳಾಗ್ತೀಯ. ನಾನು ನಿನಗೆ ಹಣ ಕೊಡುದಿಲ್ಲ, ನಳ ಒಳಗಡೆ ಊಟ ಮಾಡುವಂತೆ. ನೀ ಹೇಗೆ ಕೊಡುದಿಲ್ಲ ನನಗೆ ಚೆನ್ನಾಗಿ ಗೊತ್ತು, ಹೇಗೆ ಪಡೆಯಬೇಕು ನನಗೆ ಚೆನ್ನಾಗಿ ಗೊತ್ತು, ಬರ್ತೀನಿ. ಯೋ ದೇವರೇ, ಇವನಿಗೆ ನಿನ್ನೇ ಕಾಪಾಡಬೇಕು.
ಅಣ್ಣ ಇದೆಲ್ಲ ಸರಿ ಸಾಮಾನ್ಯ, ಎಲ್ಲರ ಮನೆಯಲ್ಲಿ ದೇವಸ್ಥಾನ ಅಂದ ಹಾಗೆ ಎಲ್ಲರ ಮನೆಯಲ್ಲಿ ಇದು ಇದ್ದೇ ಇರ್ತದೆ. ಇದನ್ನು ನೋವನ್ನು ಮರೆದು ಒಂದು ಹಾಡನ್ನು ಆಡೋದು ಆಡಬಾರದು. ರೈತ ಪಾತ್ರ ಕೃಷ್ಣ ರಾಕರ್ ವಾಚಪ್ಪ ರೈತ ಪಾತ್ರಿಗೆ